ಅಕ್ಕನಿಗೆ ಹಿಗ್ಗಾಮುಗ್ಗ ಹೊಡೆದ ತಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜಕೀಯ ಅಂದ್ರೇನೆ ಹಾಗೆ, ಸ್ನೇಹಿತರಾಗಿದ್ದವರನ್ನ ಸಂಬಂಧಿಕರನ್ನ ಒಡಹುಟ್ಟಿದವರನ್ನ ದ್ವೇಷಿಗಳನ್ನಾಗಿಸಿ ಬಿಡುತ್ತೆ. ಅದರಲ್ಲೂ ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ, ಬದಲಿಗೆ ಎದುರಾಳಿಗಳು ಅಷ್ಟೇ. ವಿಪರ್ಯಾಸವೆಂದರೆ ಸಂಸದ ಶಾಸಕ ಚುನಾವಣೆಗಿಂತ ಹಳ್ಳಿಗಳಲ್ಲಿ ನಡೆಯುವ ಪಂಚಾಯತ್ ಮತ್ತು ಸಹಕಾರ ಸಂಘದ ಚುನಾವಣೆಗಳೇ ಭಾರೀ ಡೇಂಜರ್. ಯಾಕಂದರೆ ಈ ಚುನಾವಣೆಗಳು ಒಂದೇ ಮನೆಯಲ್ಲಿರುವವರನ್ನು ಎದುರಾಳಿಗಳನ್ನಾಗಿಸಿ ಬಿಡುತ್ತೆ. ಈಗಾಗಲೇ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ದೊರೆತಿವೆ. ಸದ್ಯ ಮಂಡ್ಯದಲ್ಲಿ ನಡೆದಂತಹ ಇನ್ನೊಂದು ಘಟನೆ ಬಹುಶಃ ಇದಕ್ಕೆ ತಾಜಾ ಉದಾಹರಣೆ ಎನ್ನಬಹುದು. ಅಂದಹಾಗೆ ಮಂಡ್ಯ ನಗರದಲ್ಲಿ ಲೋಕಲ್ ವಾರ್ ಕಾವೇರಿದ್ದು, ಸ್ಥಳೀಯ ಚುನಾವಣೆಯಲ್ಲಿ ಸಂಬಂಧಿಕರೇ ವೈರಿಗಳಾದ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಗೊಲ್ಲರಹಳ್ಳಿಯಲ್ಲಿ ನಡೆದಿದೆ. ಇನ್ನು ಗ್ರಾಮ ಪಂಚಾಯತ್ ಚುನಾವಣೆ ನಡುವೆ ಡೈರಿ ಚುನಾವಣೆಗೂ ಬಿಗ್ ಫೈಟ್ ನಡೀತಾ ಇದೆ. ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ವೇಳೆ ಈ ಗಲಾಟೆ ನಡೆದಿದೆ. ಚುನಾವಣೆಗಾಗಿ ಸ್ವಂತ ಕುಟುಂಬಸ್ಥರ ನಡುವೆ ಕಿತ್ತಾಟ ನಡೆದಿದೆ. ಎಲೆಕ್ಷನ್ ವಿಚಾರವಾಗಿ ಸ್ವಂತ ಅಕ್ಕನ ಮೇಲೆ ತಮ್ಮನೇ ಹಲ್ಲೆ ಮಾಡಿದ್ದಾನೆ. ಸದ್ಯ ಸಹಕಾರ ಸಂಘದ ಸದಸ್ಯರಾಗಿರುವ ಶಾರದಮ್ಮಗೆ ಸಹೋದರ ರಾಜೇಗೌಡ ಬಂಕಾಪುರದ ಅಭ್ಯರ್ಥಿ ಬೆಂಬಲಿಸುವಂತೆ ಮನವಿ ಮಾಡಿದ್ನು. ಈ ವೇಳೆ ಶಾರದಮ್ಮ, ನಾನು ಬಂಕಾಪುರದ ಹೆಣ್ಣು ಮಗಳಾದರೂ ಮದುವೆ ಬಳಿಕ ಗೊಲ್ಲರಹಳ್ಳಿ ಸೊಸೆಯಾಗಿದ್ದೇನೆ, ಹೀಗಾಗಿ ನಾನು ನಿಮ್ಮೂರಿಗೆ ಬೆಂಬಲ ನೀಡಲ್ಲ ಎಂದು ಖಾರವಾಗಿಯೇ ತಿಳಿಸಿದ್ದಾರೆ. ಇನ್ನು ಅಕ್ಕನ ಮಾತಿನಿಂದ ಅಸಮಾಧಾನಗೊಂಡಂತಹ ರಾಜೇಗೌಡ ಶಾರದಮ್ಮನ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಲ್ಲದೆ ಚುನಾವಣೆಗೆ ತೆರಳದಂತೆ ಅಕ್ಕನನ್ನು ಹಿಡಿದು ಎಳೆದಾಡಿದ್ದಾನೆ. ಬಳಿಕ ಶಾರದಮ್ಮ ಪುತ್ರನ ಮಧ್ಯಪ್ರವೇಶದಿಂದ ಜಗಳ ಅಲ್ಲಿಗೆ ನಿಂತಿದೆ. ಒಟ್ಟಿನಲ್ಲಿ ರಾಜಕೀಯ ಅನ್ನೋದು ನಾಗಮಂಗಲ ತಾಲೂಕಿನ ಗೊಲ್ಲರಹಳ್ಳಿಯಲ್ಲಿ ಅಕ್ಕ ತಮ್ಮನನ್ನೇ ಹೊಡೆದಾಡುವಂತೆ ಮಾಡಿದೆ. ಅಕ್ಕ ಅನ್ನುವುದನ್ನು ನೋಡದೆ ತಮ್ಮ ಹಿಗ್ಗಾಮುಗ್ಗ ಹೊಡೆದು ರಾಜಕೀಯ ಮುಖ್ಯ ಅನ್ನೋದನ್ನೇ ಸಾಬೀತು ಮಾಡಿದ್ದಾನೆ. ಅಲ್ವಾ
ಹುಟ್ಟು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯ ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿನ ಹಾಗೆ ಇಲ್ಲಿ ಅಧಿಕಾರ ಸಿಗುತ್ತೆ ಅಂದ್ರೆ ಸಂಬಂಧಕ್ಕೂ ಬೆಲೆನೇ ಕೊಡದೇ ಇರೋ ಹಾಗೆ ಅಕ್ಕನಿಗೆ ಹಿಗ್ಗ ಮುಗ್ಗ ತಮ್ಮ ಹಿಡ್ಕೊಂಡು ಹೊಡೆದಿದ್ದಾನೆ ಇದಾಗಿತ್ತು ಈ ಹೊತ್ತಿನ ಅಕ್ಕನಿಗೆ ಹಿಗ್ಗ ಮುಗ್ಗ ಹೊಡೆದ ತಮ್ಮ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ